ಮೊದಲು ಅವನು ಯಾರು ಹೇಳಿದ್ದಾನೆ ಮೂರು ಇನ್ನೂ ಮೂರು ಕ್ಯಾಸೆಟ್ ಇಟ್ಟಿದ್ದೇನೆ, ನಾಲ್ಕು ಕ್ಯಾಸೆಟ್ ಇಟ್ಟಿದ್ದೇನೆ ಅಂತ ಹೇಳ್ತಾನೆ, ಇಲ್ಲ ಅವನೇ ಮಾಡಿಸ್ತಾ ಇದ್ದಾನೋ ಇಲ್ಲ ಅವನಿಂದ ಇನ್ಯಾರಾದರೂ ಮಾಡ್ತಾ ಇದ್ದಾರೋ, ಇದು ಗೊತ್ತಾಗಬೇಕಾದ್ರೆ ಮೊದಲು ಅವನನ್ನು ಏರೋಪ್ಲೇನ್ ಹತ್ತಿಸ್ಬೇಕು ಅರೆಸ್ಟ್ ಮಾಡಿ. ಇಲ್ಲಿ ಸತ್ಯಾಂಶ ಹೊರಗೆ ಬರಬೇಕು ಅಂದರೆ ಇಲ್ಲಿ ಯಾವುದೋ ಹೆಣ್ಮಕ್ಳು ತೇಜ ಓದೆ ಅವೆಲ್ಲ ಎಂಥದ್ದು ಸಂತ್ರಸ್ತರು ಅದೆಲ್ಲ ಆಮೇಲೆ ಮಾತಾಡೋಣ. ಇಂಥ ವಿಷಯಗಳನ್ನ ಇಟ್ಕೊಂಡು ದುಡ್ಡು ವಸೂಲಿ ಇದೆಯಲ್ಲ, ಯಾಕೆಂದರೆ ನನಗಿರ್ತಕ್ಕಂಥ ಮಾಹಿತಿ ಈ ಕೇಸಲ್ಲಿ 5 ಕೋಟಿ ರೂಪಾಯಿಗಳು ವ್ಯವಹಾರ ಆಗಿದೆ ಅಂತ. ಈ ಕೇಸ್ನಲ್ಲಿ ಪಾಪ ಇದೆ, ಅದು ನಿನ್ನೆ ಮೊನ್ನೆ ಬಿಟ್ಟು 3 ದಿವಸದ ಪ್ರಚಾರ ನಡೆದಿದೆಯಲ್ಲ, ಈ ಕೇಸ್ನಲ್ಲಿ 5 ಕೋಟಿ ರೂಪಾಯಿಗಳು ಪರಭಾರೆ ಆಗಿದೆ ಅಂತ ಹೇಳಿ ನನಗಿರ್ತಕ್ಕಂಥ ಮಾಹಿತಿ. ಅದರಿಂದ ನಾನು ಹೇಳೋದು, ಈ ರೀತಿಯ ಬ್ಲ್ಯಾಕ್ ಮನಿಗಳು ಓಡಾಡ್ತಕ್ಕಂಥದ್ದು, ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಮೊದಲು ಅವ್ರನ್ನ ಅರೆಸ್ಟ್ ಮಾಡಿ ಆ ಮಾಹಿತಿಗಳನ್ನು ಸರ್ಕಾರವೇ ತಗೊಂಡು ಸರ್ಕಾರವೇ ಜನಗಳ ಮುಂದೆ ಇಟ್ಬಿಡಲಿ. ಯಾರ್ಯಾರು ಏನು ಮಾಡ್ತಿದ್ದಾರೆ